हाय फ्रेंड्स वेलकम टू माय चैनल इवत्ते मॉर्निंग नन केस मुगसकोंडे ना हॉस्पिटल बंदिद्दे ईग एनु नोडबहुदु ना जस्ट बंद हॉस्पिटल हंगे कुंतिद्दे इवत्ते व्लॉग माडबेकंत अनिस्तु व्लॉग स्टार्ट माडि इवत्ते ना फुल डे एनु माड्तीनि निमगे तोर्सबेकंत हेळि वीडियो स्टार्ट माडिनि मत्ते मॉर्निंग अद अड़ी केस आलमोस्ट आगे मुगसक नई हॉस्पिटल बंदी मत बिसल स्टार्ट आगे समर क्लाइमेट क्लाइमेट फुल हाटी अंदर बिसल शाख इष्ट हो रो मणसू अस्ट बिसल मत नोड़ी नग इवत युगादिकित फस्ट डे ना व्लॉग स्टार्ट युगादिकित दिवस मुंचे अदर आ व्लॉग कंटिन्यू आगे ना नेक्स्ट डे युगादि डे ऐन इवती प्रेजेंट डे ना व्लॉग कंटिन्यू मीद्रोलगण इत नोड़ी नम मनी मुंदिन मल्लिगे हूँ गिडदाग मल्लिगे हू बंदावु मल्लिगे हू हत्यावु मल्लिगे हू आग्याव अंत अन्नबहुदु अदन्न स्वल्प शॉर्ट वीडियो युगादि दिन बेळग्गे मुंजाने मुंजाने एद्दागिंद वीडियो इद सण्ण वीडियो तगोंडिद्नि मुंजाने एद्द मेले वलि तोळद पूजा माडबेकु वलि अंद्रे आवागिन कालदागे एल्ल वलि इर्तिद्दु वलि तोळद पूजा माडि आमेले अडिगे माडक्के स्टार्ट माड्तिद्रु आदरे ईग इवेन ग्यास स्टव इर्तावल्ल इवन्न पूजा माडबेकु पूजा माडि युगादि अन्नन वर्षद आरंभ अंत हेळि ग्यास स्टव पूजा माडि आमेले चाद रूटीन स्टार्ट आतु चा ईग चा आगतति चा माडुवाग ओंद सन्न क्लिप तगोंडिद्नि वीडियो क्लिप चा आदमेले इवत्त स्पेशल अडिगे इर्तति अद एनेन अंत हेळि तोरिस्कोडतनु मत्ते महाराष्ट्र स्टाइल गुड़ी पाड़वा अंदर गुड़ी युगादी महाराष्ट्र गुड़ी पाड़वा अंतारो अदेन स्पेशल अड़ी अद्ने तोरस्तन इवत ना नोड़ी युगादि अंदर होळिगी माडबेकु ऊरन होळिगी माडबेकु ब्याळे कुद्द रेडी आगकत्तिद्दु ब्याळे कुदकिट्टिद्दु आवाग ब्याळे कुदकत्तव ईग ब्याळे कुद्मेले ऊरन अरिबेकु अंदर ऊरन माड्कोंड आमेले ಹೋಳಿಗೆ ಮಾಡೋದ ಬ್ಯಾಳ ಕುದ ಮೇಲೆ ಅದಕ್ಕೆ ಬೆಲ್ಲ ಕೂಡಿಸಿ ಕುದಿಸಿ ಆಮೇಲೆ ನೋಡ್ರಿ ಇಲ್ಲಿ ಈಗ ಇದ ಅರ್ಧದ ಹೂರ್ಣ ಅಂದ್ರೆ ಹೂರ್ಣ ತಯಾರಾಗಿದ್ದ ಇದ ಬೆಲ್ಲ ಹಾಕಿ ಕುದಿಸಿದ್ದ ನಮ್ಮದ ಅರಿವು ಮನೆ ನೋಡ್ರಿ ಹಿಂಗೈತಿ ಇದರ ಮೇಲೆ ಹೂರ್ಣ ಅರದ ಹೂರ್ಣ ಅರಿಯೋದು ಅಂತಾರು ಹೂರ್ಣ ಅರದ ಹೋಳಿಗೆ ಮಾಡಬೇಕು ನೋಡ್ರಿ ಈಗ ಹೂರ್ಣೆಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ ಇನ್ನ ಹೋಳಿಗೆ ಮಾಡಬೇಕು ಮಹಾರಾಷ್ಟ್ರದಾಗ ಗುಡಿ ಪಾಡವಾ ಅಂತ ಏನು ಹೇಳಿನಾನ ಯುಗಾದಿಗೆ ಗುಡಿ ಪಾಡವಾ ಅಂತಾರು ಗುಡಿ ಪಾಡವಾಕ ಮ್ಯಾಲ ಗುಡಿ ನಿಲ್ಸುದಂತಾರು ಮನಿ ಮುಂದೆ ಎಲ್ಲರೂ ಪ್ರತಿಯೊಬ್ಬರ ಮನಿ ಮುಂದನು ಗುಡಿ ನಿಲ್ಸುದಂತ ಹೇಳಿ ಅಂತಾರು ಇದ ಎದಕ್ಕೆ ಮಾಡ್ತಾರೆ ಅಂದ್ರೆ ಇವತ್ತು ಯುಗಾದಿ ದಿವಸ ರಾಮ ರಾವಣನ ಗೆದ್ದ ದಿವಸ ಅಂತ ಹೇಳ್ತಾರು ಅಂದ್ರೆ 14 ವರ್ಷ ವನವಾಸ ಮುಗಿಸಿ ಬಂದಿದ್ದ ರಾವಣ ಮುಗಿಸಿ ಬಂದಿದ್ದಕ್ಕೆ ವಿಜಯೋತ್ಸವ ಆಚರಿಸಿದ್ದನ್ನ ಯುಗಾದಿ ಅಂತ ಹೇಳಿ ಮುಂದೆ ಸೆಲೆಬ್ರೇಟ್ ಮಾಡಕತ್ತರು ಇವತ್ತಿನ ದಿವಸ ಏನು ಇರ್ತೈತಿ ಅಂದ್ರೆ ರಾಮನ ವಿಜಯದ ದಿವಸ ಇದೆ ಅಂದ್ರೆ ರಾಮ 14 ವರ್ಷ ವನವಾಸ ಮುಗಿಸ್ಕೊಂಡು ಬಂದಿಂದ ಎಲ್ಲರೂ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾರು ಇವತ್ತಿನ ದಿವಸ ಆ ದಿವಸನ ಯುಗಾದಿ ಯುಗಾದಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡಕತ್ತರು ಇಲ್ಲಿ ನೀವು ನೋಡಬಹುದು ಮಹಾರಾಷ್ಟ್ರದ ಪ್ರತಿಯೊಬ್ಬರ ಮನೆ ಮುಂದನು ಹಿಂಗ ಗುಡಿ ನಿಲ್ಸೋದು ಗುಡಿ ಪಾಡವ ಅಂತಾರು ಅದಕ್ಕೆ ಇದು ಗುಡಿ ನಿಲ್ಸೋದು ಅಂತಾರು ಇದರೊಳಗೆ ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಬೇವಿನ ತಪ್ಪಲ ಮತ್ತು ಒಂದು ಬ್ಲೌಸ್ ಪೀಸ್ ಆಗಲಿ ಅಥವಾ ಸಾಡಿ ಆಗಲಿ ಇದಕ್ಕೆ ಕಟ್ಟಿ ಒಂದು ಕಟ್ಟಿಗೆ ತಗೊಂಡು ಅದಕ್ಕೆ ಕಟ್ತಾರು ಕಟ್ಟಿ ಇದಕ್ಕೆ ಮಾಲೆ ಹಾಕಿ ಪೂಜಾ ಮಾಡ್ತಾರು ಪೂಜಾ ಮಾಡಿ ಮ್ಯಾಲ ಒಂದು ಚರ್ಗಿ ಏನೈತಲ ಇದು ಮ್ಯಾಲೆ ತಾಮ್ರ ಚರ್ಗಿ ಇದನ್ನು ಹಿಂಗೆ ಹೊಳಿಸಿ ದಬ್ಬಾಕ್ತಾರು ಇದಕ್ಕೆ ಹಿಂಗೆ ಮಹಾರಾಷ್ಟ್ರದಾಗ ಗುಡಿ ಪಾಡುವ ಯುಗಾದಿ ಸೆಲೆಬ್ರೇಟ್ ಮಾಡ್ತಾರು ಈಗ ನೋಡ್ಬೋದು ಹೋಳಿಗೆ ರೆಡಿ ಆಗ್ಯಾವು ಹೋಳಿಗೆ ರೆಡಿ ಆಗ್ಯಾವು ನೀವು ನೋಡ್ಬೋದು ಈಗ ಇವತ್ತಿನ ಸ್ಪೆಷಲ್ ಇದೆ ಸ್ಪೆಷಲ್ ಮೆನು ಅಂತ ಹೇಳ್ಬೋದು ಹೋಳಿಗೆ ಮತ್ತು ಹೋಳಿಗೆ ಇದ್ಮೇಲೆ ಸಾರು ಆಗಬೇಕು ಊರಿನ ಸಾರು ಅತ್ತಾರು ಅಥವಾ ಕಟ್ಟಿನ ಸಾರು ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಏನಂತಾರೆ ಅಂದರೆ ಕಟ್ಟಿನ ಸಾರು ಅತ್ತಾರು ಅಥವಾ ಹೋಳಿಗೆ ಸಾರು ಅಂತಾರು ಇದು ರೆಡಿ ಆಗಿತ್ತು ಅದ ಹೋಳಿಗೆ ಜೊತೆ ಈಗ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗೈತಿ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಏನಂದ್ರೆ ಶಿಖರ್ನೇನು ಇತ್ತು ನಮ್ಮ ಮನೆಯಾಗ ಇವತ್ತು ಮಾವಿನ ಈ ಕಡೆಲ್ಲ ಮಾವಿನ ರಸ ಅಂದ್ರೆ ಮಾವಿನ ಹಣ್ಣಿನ ರಸನೂ ಅಂತಾರೆ ಒಬ್ಬೊಬ್ಬರ
ಮತ್ತು ಉತ್ತರ ಕರ್ನಾಟಕ ಸೈಡ ಶಿಖರ್ಣಿ ಅಂತಾರೆ. ಮಾವಿನ ಹಣ್ಣಿನ ಶಿಖರ್ಣಿನೂ ಇತ್ತು. ಹೋಳ್ಗೆ ಜೋಡೆ ಯಾರ್ಯಾರು ಹೋಳ್ಗೆ ಜೋಡೆ ಮಾವಿನ ಹಣ್ಣಿನ ಶಿಖರ್ಣಿ ಮಾಡಿದ್ರಿ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಶಿಖರ್ಣಿ ಹೋಳ್ಗೆ ಇದೆಲ್ಲ ಆದ್ಮೇಲೆ ಪಾಪಡ್ ಬೇಕು. ಪಾಪಡ್ ಅಂದ್ರೆ ಸಂಡಿಗೆ ಅಂತೇಳಿ ಏನಂತೀವಿ ನಾವು ಸಂಡಿಗೆ ಅವಕ್ಕೆ. ಈಗ ನೋಡ್ರಿ ನಮ್ಮ ಮನ್ಯಾಗ ಸಂಡಿಗೆ ನಾವು ಕರೆದಿದ್ದು ಸಂಡಿಗೆ ಒಳಗೆ ಭಾಳ ಟೈಪ್ಸ್ ಇದ್ದು ಇವತ್ತು. ಅವೇನೇನಂದ್ರೆ ಅಕ್ಕಿ ಸಂಡಿಗೆ ಮತ್ತು ಇವು ಒಬ್ಬೊಬ್ರು ಏನಂತಾರೆ ಇವಕ್ಕೆ ಲಳಿಗೆ ಅಂತಾರು ಅಥವಾ ಏನು ಇದು ಬಟಾಟಿ ಚಿಪ್ಸ. ಇವು ನೋಡ್ರಿ ಅಕ್ಕಿ ಹಪ್ಪಳ, ಅಕ್ಕಿ ಕುದಿಸಿ ಮಾಡಿದ್ದು ಹಪ್ಪಳ ಇರ್ತಾವಲ್ಲ ಅದ, ಅಕ್ಕಿ ಹಿಟ್ಟು ಕುದಿಸಿ ಮಾಡಿದ್ದು ಹಪ್ಪಳ. ಮತ್ತು ಇವು ನೋಡ್ರಿ ಸಾಬುದಾನಿ ಕುದಿಸಿ ಮಾಡಿರ್ತಾರಲ್ಲ ಸಾಬುದಾನಿ ಸಂಡಿಗೆ ಅಂತಾರಲ್ಲ ಅವಿವ. ಇವು ನೋಡ್ರಿ ಸಾಬುದಾನಿ ಸಂಡಿಗೆ ಇವ. ಇದೆಲ್ಲ ಅಡುಗೆ ಆದ್ಮೇಲೆ ಈಗ ದೇವ್ರ ಪೂಜೆ ಮಾಡೋ ಟೈಮ. ದೇವ್ರ ಪೂಜೆ ಮಾಡೋಕೆ ನಾ ಈಗ ದೇವ್ರ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ. ನಿನ್ನೆ ಮಾಡಿದ ಹೂ ಎಲ್ಲ ತೆಗ್ದ. ಇವತ್ತು ಯುಗಾದಿ ನಾನು ಎಲ್ಲ ದೇವರ ಸ್ವಚ್ಛಂಗೆ ಬೆಳಗ್ಗೆ ತೊಳೆದು ಪೂಜೆ ಮಾಡ್ಬೇಕಂತ ಹೇಳಿ ಫಸ್ಟ್ ನಾ ಎಲ್ಲ ದೇವರ ಸ್ವಚ್ಛಂಗೆ ತೊಳ್ಕೊಕತ್ತಿದ್ನಿ. ಪೀತಾಂಬರಿ ಹಾಕಿ ಸ್ವಚ್ಛ ತಿಕ್ಕಿ ತೊಳೆದು ಆಮೇಲೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ. ಈ ಕಡೆ ಕಳಶ ಪೂಜೆನ ಲಕ್ಷ್ಮಿ ಅಂಥೇಳಿ ಕಳಶ ತುಂಬಿ ಪೂಜೆ ಮಾಡ್ತಾರೆ. ಚರ್ಗಿ ತುಂಬಿ ಇದು ಲಕ್ಷ್ಮಿ ಅಂಥೇಳಿ ಪೂಜೆ ಮಾಡ್ತಾರೆ. ಈ ಕಳಶ ಬೆಳಗ್ಗೆ ತುಂಬಿ ಆಮೇಲೆ ಎಲ್ಲ ದೇವರನ್ನು ಸ್ವಚ್ಛಂಗೆ ತೊಳೆದು ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪೂಜೆ ಮಾಡೋಕ್ಕೆ ಪೂಜಾ ಸ್ಟಾರ್ಟ್ ಮಾಡಿದ್ನಿ. ಪೂಜೆ ಆಗಕ್ಕೆ ಬತ್ತು ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗಿಯೋಕ್ಕೆ ಬತ್ತು. ಇವತ್ತಿನ ಡೈಲಿ ಇವತ್ತಿನ ಮುಂಜಾನೆ ಕೆಲಸನೂ ಎಲ್ಲ ಮುಗೀತು. ಅಡುಗೆ ಆಯ್ತು, ಪೂಜೆ ಆಯ್ತು, ಎಲ್ಲ ಆಗಿತ್ತು. ಇವತ್ತು ನಿಮಗೆ ಮಹಾರಾಷ್ಟ್ರ ಸ್ಟೈಲ್ ಯುಗಾದಿ ತೋರಿಸ್ಬೇಕಂತ ಹೇಳಿ ಟ್ರೈ ಮಾಡಿ ನಾ ಈ ವಿಡಿಯೋ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.